My question is uh, very relatable to the audience as well. Heartbreak is something that um, I think... <laughs> so, heartbreak is something that um, almost everybody goes through. And uh, especially... Oh, really? <laughs> at some point of their time. Oh. And... <laughs> I remember, in fact, my teacher once telling me that um, it is uh, at your time you uh, love

ಲಿಟ್ರೇಚರ್ ಆಲ್ಮೋಸ್ಟ್ ಮೆನಿ ಥಿಂಗ್ಸ್ ಟೀಚರ್ಸ್ ನೋಡಿ ಹೃದಯ ಮುರಿಯೋ ಬಗ್ಗೆ ನನಗೆ ಮುರಿದ ಹೃದಯ ಇಲ್ಲ ಅದನ್ನು ಬಹಳ ಮೊದಲೇ ಕೊಟ್ಬಿಟ್ಟೆ ಯಾರಿಗೂ ಅದನ್ನು ಮುರಿಯೋಕ್ಕಾಗಲ್ಲ ಕೊಟ್ಬಿಟ್ಟೆ ನೀವು ಅದನ್ನು ಮಾಡಬೇಕು ಆಮೇಲೆ ಯಾರಿಗೂ ಅದನ್ನು ಮುರಿಯೋಕ್ಕಾಗಲ್ಲ ನಾವು ಇದನ್ನು ಅರ್ಥ ಮಾಡ್ಕೋಬೇಕು ಪ್ರೀತಿ ಅಂದ್ರೇನು ಅದನ್ನು ವಿಶ್ಲೇಷಿಸೋಣವಾ ಪರವಾಗಿಲ್ವಾ ನಾನು ಅದರ ರಸ ಎಲ್ಲ ತೆಗೆದು ಬಿಡೋದಕ್ಕೆ ನೋಡ್ತಿಲ್ಲ ನಿಮಗೆ ಹತ್ತು ವರ್ಷ ಅಂದುಕೊಳ್ಳೋಣ ನೀವು ಸುತ್ತ ನೋಡಿದಾಗ ಜಗತ್ತು ಸಹಜವಾಗೇ ತೋರ್ತು ನಿಮಗೆ ಹತ್ತು ಹನ್ನೆರಡು ಆಗಿದ್ದಾಗ ಅದು ಸಹಜವಾಗಿ ಇತ್ತ ಹೌದು ನೀವು ಮುಂದೆ ಕೂತಿರೋದ್ರಿಂದ ಕೇಳಿದೆ ಅಷ್ಟೇ ಅದು ಸಹಜವಾಗೇ ತೋರ್ತು ಸ್ವಲ್ಪ ಸಮಯ ಆದಮೇಲೆ ಒಮ್ಮೆಗೆ ನಿಮ್ಮೊಳಗೆ ಸ್ವಲ್ಪ ರಾಸಾಯನಿಕ ವಿಷ ಹುಟ್ಟಿತು ಆಗ ನೀವು ನೋಡ್ತೀರಿ ಒಬ್ಬರ ದೇಹದಲ್ಲಿರೋ ಉಬ್ಬು ತಗ್ಗುಗಳೇ ನಿಮ್ಮ ಪ್ರಪಂಚವಾಯಿತು ಅಲ್ವಾ ಅಲ್ಲಿ ತನಕ ಎಲ್ಲ ಚೆನ್ನಾಗಿತ್ತು ಅಲ್ವಾ ಹತ್ತು ಹನ್ನೆರಡಕ್ಕೆ ಸರಿಯಾಗಿತ್ತು ಹದಿಮೂರಾದಾಗ ಒಮ್ಮೆಗೆ ಅದೇ ಒಂದು ಪ್ರಪಂಚ ಆಯಿತು ನೀವು ಸರಿಯಾಗಿ ನೋಡಲು ಇಲ್ಲದಿದ್ದ ಆ ತೆಳ್ಳಗಿನ ಹುಡುಗಿ ಒಮ್ಮೆಗೆ ನಿಮ್ಮ ಜಗತ್ತಿನ ಕೇಂದ್ರ ಬಿಂದು ಆದ್ಲು ಹೌದಾನ್ಸ್ ಅಂದರೆ ನಿಮ್ಮ ಹಾರ್ಮೋನುಗಳು ನಿಮ್ಮ ಬುದ್ಧಿಶಕ್ತಿಯನ್ನು ಅಪಹರಿಸಿದೆ ಅದು ಏನೇನೋ ವಿಚಿತ್ರವಾದದ್ದನ್ನು ಮಾಡ್ತಿದೆ ಏನೇನೆಲ್ಲ ನಂಬೋ ಥರ ಮಾಡ್ತಿದೆ ಹಿಂತಿರುಗಿ ನೋಡಿದಾಗ ಪೆದ್ದುತನ ಅನಿಸುತ್ತೆ ಆದರೆ ಪರವಾಗಿಲ್ಲ ಅದರಲ್ಲೇನೂ ತಪ್ಪು ಅಂತಿಲ್ಲ ಆದರೆ ನಮಗೇನು ಆಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಇಲ್ಲಾಂದರೆ ಮುಂದೆ ಪಶ್ಚಾತ್ತಾಪ ಪಡೋ ಮೂರ್ಖ ವಿಷಯಗಳನ್ನು ಮಾಡ್ತೀವಿ ಇದು ನೈತಿಕತೆ ಪ್ರಶ್ನೆ ಅಲ್ಲ ಇದು ಬದುಕನ್ನು ವಿವೇಚನೆಯಿಂದ ನಡೆಸೋ ಬಗ್ಗೆ ನಿಮ್ಮ ಈ ಸರಣಿ ಹೃದಯ ಮುರಿತ ನಿಮ್ಮನ್ನು ಅಂಜುಬುರ್ಕರನ್ನಾಗಿಸಬಹುದು ಯಾರ ಜೊತೆನೂ ನಂಟು ಬೆಳೆಸೋ ಬಗ್ಗೆ ಹೌದಾ ಅಲ್ವಾ ಸರಣಿ ಹೃದಯ ಮುರಿತ ಮೊದಲು ತಮಾಷೆ ಅನ್ನಿಸ್ತು ಸ್ವಲ್ಪ ಸಮಯ ಆದಮೇಲೆ ನೀವು ಬದುಕಲ್ಲಿ ಯಾರನ್ನೋ ನಂಬಲ್ಲ ಯಾಕಂದರೆ ಇನ್ನೊಬ್ಬರು ಅಂದರೆ ಯಾವಾಗಲೂ ಸಮಸ್ಯೆನೇ ನಮ್ಮ ಭಾವನೆಗಳು ಆ ಸಮಸ್ಯೆಯನ್ನು ಮೀರಿ ಹೋದಾಗ ಮಾತ್ರ ಇನ್ನೊಬ್ಬರನ್ನು ಒಳಗೂಡಿಸಿಕೊಳ್ತೀವಿ ಆದರೆ ನಿಮಗೆ ಸರಣಿ ಹೃದಯ ಮುರಿತ ಆದರೆ ನಮ್ಮ ಭಾವನೆಗಳು ಆ ಗಡಿಯನ್ನು ದಾಟೋದಕ್ಕೆ ನಾವು ಬಿಡಲ್ಲ ಜಾಗ್ರತೆ ವಹಿಸ್ತೀವಿ ಯಾಕಂದರೆ ಹೇಗಿದ್ದರೂ ಈ ಸಂಬಂಧಕ್ಕೆ ಎಕ್ಸ್ಪೈರಿ ಡೇಟ್ ಇದೆ ಸಂಬಂಧಕ್ಕೆ ಎಕ್ಸ್ಪೈರಿ ಡೇಟ್ ಇದ್ದಾಗ ಹೌದು ನಮಗೆಲ್ರಿಗೂ ಎಕ್ಸ್ಪೈರಿ ಡೇಟ್ ಇದೆ ಆದರೆ ಸಂಬಂಧಗಳನ್ನು ಬೆಳೆಸೋ ಉದ್ದೇಶ ಅದು ಬದುಕಿನ ಎಲ್ಲ ಹಂತಗಳಲ್ಲಿ ಬೆಂಬಲ ಅಂತ ಇಬ್ರು ವ್ಯಕ್ತಿಗಳು ಅಂದರೆ ಎರಡು ಮೆದುಳುಗಳು ದೇಹಗಳು ಒಂದಕ್ಕಿಂತ ಚೆನ್ನಾಗಿರುತ್ತೆ ಅಂತ ಹಲವು ರೀತಿಗಳಲ್ಲಿ ಬದುಕಿನ ಹಲವು ವಿಷಯಗಳಲ್ಲಿ ವೃತ್ತಿಯಲ್ಲಿ ಮನೆಯಲ್ಲಿ ಬದುಕಲ್ಲಿ ಸಾಂಗತ್ಯದಲ್ಲಿ ಭಾವನೆಗಳಲ್ಲಿ ಬದುಕನ್ನು ವ್ಯವಸ್ಥಿತವಾಗಿಸೋದ್ರಲ್ಲಿ ಇಬ್ಬರು ಒಬ್ರಿಗಿಂತ ಚೆನ್ನಾಗಿರುತ್ತೆ ಅನ್ನೋದು ಇದರ ವಿಚಾರ ಹೌದು ಪ್ರಕೃತಿ ಕೂಡ ನಮ್ಮನ್ನು ಸೆಳೀತಿದೆ ಪ್ರಕೃತಿಗೆ ನಿಮ್ಮ ಪ್ರೀತಿ ಪ್ರಣಯ ಎಲ್ಲ ಕ್ಷುಲ್ಲಕ ಅದಕ್ಕೆ ಸಂತಾನೋತ್ಪತ್ತಿ ಆಗಬೇಕು ಅಷ್ಟೆ ಹೌದಾ ಪ್ರಕೃತಿಗೆ ನೀವು ಪ್ರೀತಿಸ್ತೀರಾ ಇಲ್ವಾ ಅನ್ನೋದು ಮುಖ್ಯ ಅಂದ್ಕೊಂಡಿದ್ದೀರಾ ಅದಕ್ಕೆ ಸಂತಾನೋತ್ಪತ್ತಿ ಆಗಬೇಕು ಅಷ್ಟೇ ಈಗ ಅದನ್ನು ಜಾಸ್ತಿ ಮಾಡ್ತಿದ್ದೀವಿ ಈಗ ಅದನ್ನು ಮಾಡೋ ಅವಸರ ಏನೂ ಇಲ್ಲ ಹೌದಾ ನೀವೊಂದು ಹುಲಿಯಾಗಿದ್ದರೆ ಇನ್ನೂ ಹುಟ್ಟಿಸಿ ಅಂತಿದ್ದೆ ಯಾಕಂದರೆ ಅದು ಅಳಿವಿನ ಅಂಚಿನಲ್ಲಿದೆ ನಾವು ಅಳಿವಿನ ಅಂಚಿನಲ್ಲಿಲ್ಲ ನಮ್ಮಿಂದ ಬೇರೆಲ್ಲ ಅಳಿದು ಹೋಗ್ತಿದೆ ಹಾಗಾಗಿ ಸಂತಾನೋತ್ಪತ್ತಿಯ ಕಾರಣ ಈಗಿಲ್ಲ ಅದನ್ನು ಬದಿಗೆ ಸರಿಸಿದ್ದೀವಿ ಆದರೆ ಪ್ರಕೃತಿಯ ಸೆಳೆತ ಇರೋದು ಅದಕ್ಕೆ ಆದರೆ ನಮಗೆ ಭಾವನಾತ್ಮಕ ದೈಹಿಕ ಮಾನಸಿಕ ಆರ್ಥಿಕ ಸಾಮಾಜಿಕ ಇತ್ಯಾದಿ ಅಗತ್ಯಗಳಿವೆ ಈ ಅಗತ್ಯಗಳನ್ನು ಗೌರವಯುತವಾಗಿ ನಿರ್ವಹಿಸೋದಕ್ಕೆ ಈ ಅಗತ್ಯಗಳನ್ನು ಒಮ್ಮೆ ನೀವು ಮನುಷ್ಯರಾದ್ರಿ ಅಂದರೆ ಅವು ಪ್ರಾಣಿಗಳು ಮಾಡೋ ವಿಷಯಗಳೇ ಆಗಿದ್ದರೂ ಅವನ್ನು ಹೆಚ್ಚು ಸುಂದರವಾಗಿ ಪ್ರಜ್ಞಾಪೂರ್ವಕವಾಗಿ ಮಾಡೋದಕ್ಕೆ ಬಾಯಿಸ್ತೀವಿ ಅದು ತಿನ್ನೋದಿರಲಿ ಮೈಥುನ ಕ್ರಿಯೆ ಇರಲಿ ಮಲಗೋದಿರಲಿ ಅದನ್ನು ಸ್ವಲ್ಪ ಸುಂದರವಾಗಿ ಮಾಡೋದಕ್ಕೆ ಬಾಯಿಸ್ತೀವಿ ಅದೇ ಮುಖ್ಯ ವಿಷಯ ಅದಕ್ಕೆ ನಮಗೆ ಇನ್ನೊಬ್ಬರ ಸಹಯೋಗ ಬೇಕು ನಮ್ಮ ಜೊತೆ ಸ್ವಲ್ಪ ಹೊಂದಿಕೊಳ್ಳುವಂಥವರು ಬೇಕು ಎರಡು ದಿನಕ್ಕೊಮ್ಮೆ ನಿಮ್ಮ ಹೃದಯ ಮುರಿತಿದ್ರೆ ಮುಂದೆ ಅನುಭವಿಸ್ತೀರಾ ಅಷ್ಟೇ